ಇವತ್ತಿನ ವಿಡಿಯೋದಲ್ಲಿ NTSC ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ನೋಡೋಣ. ಈ ಪ್ರಶ್ನೆ ಪತ್ರಿಕೆಯು ಪತ್ರಿಕೆ 2 ಪ್ರಶ್ನೆಯಾಗಿದ್ದು SLC ಮಟ್ಟದ ಪರೀಕ್ಷೆಗೆ ಇರುವಂತಹ ಪ್ರಶ್ನೆ ಪತ್ರಿಕೆಯಾಗಿದೆ. ಇದರಲ್ಲಿ ಇತಿಹಾಸ ವಿಭಾಗಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳನ್ನು ನೋಡೋಣ. ಈ ರೀತಿಯಾದಂತಹ ಪ್ರಶ್ನೆಗಳು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಸಹ ಕೇಳ್ತಾ ಇರ್ತಾರೆ. ಹಾಗಾದ್ರೆ ಬನ್ನಿ, ಮೊದಲನೇ ಪ್ರಶ್ನೆ. ಜೈ ಹಿಂದ್ ಘೋಷಣೆಯನ್ನು ಕೊಟ್ಟವರು ಲಾಲ್ ಬಹದ್ದೂರ್ ಶಾಸ್ತ್ರಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ರಾಸ್ ಬಿಹಾರಿ ಬೋಸ್. ಈ 4 ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ. ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್ ಅವರು ಜೈ ಹಿಂದ್ ಘೋಷಣೆಯನ್ನು ಸ್ವತಂತ್ರ ಹೋರಾಟದ ಸನ್ನಿವೇಶದಲ್ಲಿ ಘೋಷಣೆ ಮಾಡಿರುವಂಥದ್ದು. ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್. ಶಿವನ ಸಮುದ್ರದಲ್ಲಿ ಜಲವನ್ನು ಬಳಸಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಿದ್ದು ಇಡೀ ಏಷ್ಯಾ ಖಂಡದಲ್ಲಿ ಪ್ರಪ್ರಥಮವಾದುದು. ಇದಕ್ಕೆ ಕಾರಣವಾದ ಮೈಸೂರಿನ ದಿವಾನ್ರು ಯಾರು? ದಿವಾನ್ ರಂಗಚಾರ್ಲು, ಸರ್ ಎಂ ವಿಶ್ವೇಶ್ವರಯ್ಯ, ದಿವಾನ್ ಶೇಷಾದ್ರಿ ಅಯ್ಯಾರ್, ರಾಸ್ ಬಿಹಾರಿ ಬೋಸ್. ಈ ಒಂದು ಶಿವನ ಸಮುದ್ರದಲ್ಲಿ ಇಡೀ ಏಷ್ಯಾದಲ್ಲೇ ಮೊದಲ ಬಾರಿಗೆ ವಿದ್ಯುತ್ ಉತ್ಪಾದಿಸುವಂತಹ ಕೇಂದ್ರ ಸಹ ಆಗಿದೆ. ಇದಕ್ಕ ಸರಿಯಾದ ಉತ್ತರ ದಿವಾನ್ ಶೇಷಾದ್ರಿ ಅಯ್ಯರ್ ಅವರು ಪ್ರಥಮವಾಗಿ ಈ ಒಂದು ಸನ್ನಿವೇಶದಲ್ಲಿ ಇದ್ದಿರುವಂತ ದಿವಾನ್ರಾಗಿದ್ರು. ಉಡುಗೆ ಮಾನ್ಯ ಪದ್ಧತಿಯ ಎಲ್ಲಾ ಸಮಸ್ಯೆಗಳಿಗೆ ಕಾರ್ಮಿಕ ನೇತೃತ್ವದ ಸರ್ವಾಧಿಕಾರತ್ವ ಒಂದೇ ಪರಿಹಾರ ಎಂದು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದರೆ, ಜಾರ್ ನಿಕೋಲಸ್, ಕಾರ್ಲ್ ಮಾರ್ಕ್ಸ್, ವ್ಲಾಡಿಮಿರ್ ಲೆನಿನ್, ಜೋಸೆಫ್ ಸ್ಟಾಲಿನ್. ಇದರಲ್ಲಿ ಸರಿಯಾದ ಉತ್ತರ ಸ್ಟಾಲಿನ್ ಅಂತೇಳಿ ಹೋಗ್ತಾ ಇದ್ವಿ, ಆದರೆ ಸರಿಯಾದ ಉತ್ತರ ಕಾರ್ಲ್ ಮಾರ್ಕ್ಸ್ ಅದು ಸರಿಯಾದ ಉತ್ತರ ಆಗ್ತದೆ. ಉಳಿಗಮಾನ್ಯ ಪದ್ಧತಿ ಎಲ್ಲಾ ಸಮಸ್ಯೆಗಳಿಗೆ ಕಾರ್ಮಿಕ ನೇತೃತ್ವದ ಸರ್ವಾಧಿಕಾರವೇ ಕಾರಣ ಅಂತ ಹೇಳಿರುವಂತವರು ಕಾರ್ಲ್ ಮಾರ್ಕ್ಸ್. ಹಾಗಾಗಿ ಎರಡನೇದು ಕಾರ್ಲ್ ಮಾರ್ಕ್ಸ್ ಸರಿಯಾದ ಉತ್ತರ. 1948ರಲ್ಲಿ ಯಾವ ಪ್ರದೇಶವನ್ನು ವಿಭಜನೆ ಮಾಡಿ ಇಸ್ರೇಲ್ ಎಂಬ ಹೊಸ ರಾಷ್ಟ್ರವನ್ನು ನಿರ್ಮಾಣ ಮಾಡಲಾಯಿತು? ಸೌದಿ ಅರೇಬಿಯಾ, ಪ್ಯಾಲೆಸ್ತೈನ್, ಸಿರಿಯಾ, ಜೋರ್ಡಾನ್. ಈ 4 ಆಪ್ಷನ್ಸ್ನಲ್ಲಿ ಸರಿಯಾದ ಉತ್ತರ ಪ್ಯಾಲೆಸ್ತೈನ್ ಸರಿಯಾದ ಉತ್ತರ ಆಗ್ತದೆ. ಈ ಒಂದು 1948ರಲ್ಲಿ ಇದನ್ನು ವಿಭಜನೆ ಮಾಡಿ ಇಸ್ರೇಲ್ ಅಂತೇಳಿ ಹೊಸ ರಾಷ್ಟ್ರವನ್ನು ನಿರ್ಮಾಣ ಮಾಡಲಾಯಿತು. ಮುಂದಿನ ಪ್ರಶ್ನೆ ನೋಡೋಣ. ಮೈಸೂರು ರಾಜ್ಯವು ಕರ್ನಾಟಕ ಎಂದು ನಾಮಕರಣವಾದಾಗ ಮುಖ್ಯಮಂತ್ರಿಯಾಗಿದ್ದವರು ಯಾರು ಅಂತ ಕೇಳಿದರೆ, ಶ್ರೀ ದೇವರಾಜ ಅರಸ್, ಶ್ರೀ ಎಸ್ ನಿಜಲಿಂಗಪ್ಪ, ಶ್ರೀ ಕೆಂಗಲ್ ಹನುಮಂತಯ್ಯ, ಶ್ರೀ ರಾಮಕೃಷ್ಣ ಹೆಗಡೆ. ಇದರಲ್ಲಿ ಸರಿಯಾದ ಉತ್ತರ ದೇವರಾಜ ಅರಸ್ ಅವರು ಮೈಸೂರು ರಾಜ್ಯ ಎಂದು ನಾಮಕರಣ ಮಾಡಿರುವಂತಹ ಸನ್ನಿವೇಶದಲ್ಲಿ ಮುಖ್ಯಮಂತ್ರಿಯಾಗಿರೋರು ಅಂತರು. ಹಾಗಾಗಿ ಒಂದೇ ಆಪ್ಷನ್ಸ್ ಶ್ರೀ ದೇವರಾಜ ಅರಸ್ ಅವರು ಸರಿಯಾದ ಉತ್ತರ. ಶೈಕ್ಷಣಿಕ ಸುಧಾರಣೆಯ ಕುರಿತು ಸರ್ ಚಾರ್ಲ್ಸ್ ವುಡ್ಸ್ ವರದಿಯಂತೆ 3 ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಲಾಯಿತು. ಇವು ಸ್ಥಾಪನೆಗೊಂಡ ಇಸ್ವಿ ಯಾವುದು ಅಂತ ಹೇಳಿ ಕೇಳಿದರೆ, 1854, 1857, 1858, 1904. ಸರಿಯಾದ ಉತ್ತರ 1857ರಲ್ಲಿ ಇದು ಸ್ಥಾಪನೆಯಾಗಿರುವಂಥದ್ದು ಆಗಿದೆ. ಸೂಚನೆಯನ್ನು ಉಪಯೋಗಿಸಿ ಪಟ್ಟಿ 1ರಲ್ಲಿರುವ ವಿಷಯಗಳನ್ನು ಪಟ್ಟಿ 2ರಲ್ಲಿ ಕೊಟ್ಟಿರುವ ಹೆಸರುಗಳ ಜೊತೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ, ನಾನು ಆಲ್ರೆಡಿಯಾಗಿ ಹೊಂದಿಸಿರುವಂಥ ಉತ್ತರಗಳನ್ನು ಕೊಡ್ತಾ ಇದ್ದೇನೆ. ಪಟ್ಟಿ 1ರಲ್ಲಿರುವಂಥ ಹೆಸರುಗಳು ಸತ್ಯಶೋಧಕ ಸಮಾಜ, ಸತ್ಯಾರ್ಥ ಪ್ರಕಾಶ, SNTT DT ವಿಶ್ವವಿದ್ಯಾಲಯ, ಪೂನಾ ಸಾರ್ವಜನಿಕ ಸಭಾ. ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿರುವಂಥವರು ಪಟ್ಟಿ 2ರಲ್ಲಿ ಜೋಡಿಸಿದಾಗ ಜ್ಯೋತಿ ಬಾಪುಲೆ ಅವರು ಸತ್ಯಶೋಧಕ ಸಮಾಜ ಸ್ಥಾಪಿಸಿದರು. ಸತ್ಯಾರ್ಥ ಪ್ರಕಾಶವನ್ನು ದಯಾನಂದ ಸರಸ್ವತಿಯವರು ಪ್ರಾರಂಭಿಸ್ತಾರೆ. SNDT ವಿಶ್ವವಿದ್ಯಾಲಯವನ್ನು ಧೋಂಡೋ ಕೇಶವ್ ಕರ್ವಿ ಅವರು ಪ್ರಾರಂಭಿಸ್ತಾರೆ. ಹಾಗೆ ಪುನಃ ಸಾರ್ವಜನಿಕ ಸಭಾವನ್ನು ಮಹದೇವ್ ಗೋವಿಂದ ರಾನಡೆಯವರು ಸ್ಟಾರ್ಟ್ ಮಾಡಿರುವಂಥದ್ದು ಕಾಣಿಸ್ತದೆ. ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ SLC ವಿದ್ಯಾರ್ಥಿಗಳಿಗೆ ಇರುವಂಥದ್ದು. ಈ SLC ಮಟ್ಟದ ಪರೀಕ್ಷೆಯ ಪ್ರಶ್ನೆಗಳನ್ನು ವಿವಿಧ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಸಹ ಕೇಳ್ತಾರೆ. ಈ ಒಂದು 8, 9, 10ನೇ ತರಗತಿಯ ಪ್ರಶ್ನೆಗಳನ್ನು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಸಹ ಕೇಳಿರುವಂಥದ್ದು. FDA ಎಕ್ಸಾಮು, SDA ಎಕ್ಸಾಮು, ಗ್ರೂಪ್ ಸಿ ಎಕ್ಸಾಮ್ಗಳಲ್ಲೂ, ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಲ್ಲೂ ಸಹ ಈ ರೀತಿಯಾದಂಥ ಪ್ರಶ್ನೆಗಳು ಇದ್ದಿರ್ತವೆ. ಭಾರತದಲ್ಲಿ ಮೊಟ್ಟ ಮೊದಲಿಗೆ ಪ್ರಕಟವಾದ ವರ್ತಮಾನ ಪತ್ರಿಕೆ ಯಾವುದು ಅಂತ ಕೇಳಿದರೆ, ದಿ ಬೆಂಗಾಲ್, ದಿ ಬೆಂಗಾಲ್ ಗೆಜೆಟ್, ದಿ ಹಿಂದೂ, ದಿ ಇಂಡಿಯನ್ ಮಿರರ್. ಇದರಲ್ಲಿ ಸರಿಯಾದ ಉತ್ತರ ದಿ ಬೆಂಗಾಲ್ ಗೆಜೆಟ್ ಮೊಟ್ಟ ಮೊದಲು ಪ್ರಕಟವಾಗಿರುವಂತಹ ವರ್ತಮಾನ ಪತ್ರಿಕೆ. ಹಾಗೆ ಕರ್ನಾಟಕದಲ್ಲಿ ನೋಡಿದಾಗ ಮಂಗಳೂರು ಸಮಾಚಾರ ಮೊದಲು ಪ್ರಕಟವಾಗಿರುವಂಥದ್ದಿದೆ. ಇಲ್ಲಿ ಸರಿಯಾದ ಉತ್ತರ ದಿ ಬೆಂಗಾಲ್ ಗೆಜೆಟ್. 38ನೇ ಸಮಾನಾಂತರ ರೇಖೆಯು ಈ ದೇಶಗಳ ನಡುವಣದ ವಿಭಜನಾ ರೇಖೆಯಾಗಿದೆ. ಯಾವ 2 ರಾಷ್ಟ್ರಗಳ ಮಧ್ಯೆ ವಿಭಜನಾ ರೇಖೆಯಾಗಿದೆ ಅಂತ ಹೇಳೋಣ. ಉತ್ತರ ವಿಯೆಟ್ನಾಂ ಮತ್ತು ದಕ್ಷಿಣ ವಿಯೆಟ್ನಾಂ, ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ, ಕಮ್ಯುನಿಸ್ಟ್ ಚೀನಾ ಮತ್ತು ಟೈವಾನ್, ಭಾರತ ಮತ್ತು ಪಾಕಿಸ್ತಾನ. ಇದರಲ್ಲಿ ಸರಿಯಾದ ಉತ್ತರ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ. ಇವು 2ರ ಮಧ್ಯದಲ್ಲಿ 38ನೇ ಸಮಾನಾಂತರ ರೇಖೆಯು ವಿಭಜನಾ ರೇಖೆಯಾಗಿರ್ತದೆ.
ಈ ಕೆಳಗೆ ಕೊಟ್ಟಿರುವ ಗುಂಪುಗಳಲ್ಲಿ ಯಾವ ಗುಂಪು ಕಾಲಾನುಕ್ರಮದಲ್ಲಿ ಇದೆ ಅಂತ ಹೇಳಿ ಗುರುತಿಸಬೇಕಾಗಿರುವಂತದ್ದು. ನಾನು ಆಲ್ರೆಡಿ ಕಾಲಾನುಕ್ರಮದಲ್ಲಿ ಜೋಡಿಸಿರುವಂತ ನೋಡಿ ತೋರಿಸ್ತಾ ಇದ್ದೀನಿ. ಹೋಮ್ ರೂಲ್ ಲೀಗ್, ಅದು ಆದ ನಂತರ ಸ್ವರಾಜ ಪಕ್ಷ, ಸೈಮನ್ ಆಯೋಗ, ಪೂರ್ಣ ಸ್ವರಾಜ್ಯ, ಪೂನಾ ಒಪ್ಪಂದ, ಕ್ರಿಪ್ಸ್ ಆಯೋಗ, ಇವುಗಳು ಯಾವ ವರ್ಷದಲ್ಲಿ ಪ್ರಾರಂಭ ಆಗಿದ್ದು ಅನ್ನೋದನ್ನು ನೋಡಿದರೆ ನಾವು ಸರಿಯಾದ ಕ್ರಮದಲ್ಲಿ ಜೋಡಿಸುವುದಕ್ಕೆ ಸುಲಭವಾಗ್ತದೆ. ಹಾಗಾದರೆ ಹೋಮ್ ರೂಲ್ ಲೀಗು ಯಾವಾಗ ಸ್ಟಾರ್ಟ್ ಆಯ್ತು ಅಂತ ನೋಡಿದಾಗ 1916 ಅನಿ ಬೆಸೆಂಟ್ ಅವರು ಇದನ್ನ ಪ್ರಾರಂಭಿಸಿರುವಂಥದ್ದು. ಸ್ವರಾಜ್ಯ ಪಕ್ಷವನ್ನು ಪ್ರಾರಂಭಿಸಿದಂಥವರು 1923 ಸಿಆರ್ ದಾಸ್ ಮೋತಿಲಾಲ್ ನೆಹರು ಅವರು ಪ್ರಾರಂಭಿಸಿದ್ದಾರೆ. ಸೈಮನ್ ಆಯೋಗವು 1928 ಭಾರತಕ್ಕೆ 7 ಬ್ರಿಟಿಷ್ ಸದಸ್ಯರು ಬಂದು ಈ ಒಂದು ಸೈಮನ್ ಆಯೋಗದ ವರದಿಯನ್ನು ಸಲ್ಲಿಸುತ್ತದೆ. ಪೂರ್ಣ ಸ್ವರಾಜ್ಯ 1929 ಲಾಹೋರ್ ಕಾಂಗ್ರೆಸ್ ಘೋಷಣೆ ಮಾಡ್ತದೆ. ಅಂದರೆ 1930 ಜನವರಿ 26 ನಮ್ಮ ಸ್ವತಂತ್ರ ದಿನ ಅಂತೇಳಿ ಪೂರ್ಣ ಸ್ವರಾಜ್ಯದ ದಿನ ಅಂತೇಳಿ ಘೋಷಣೆ ಮಾಡಿರುವಂಥದ್ದು 1923. ಪೂನಾ ಒಪ್ಪಂದ 1932 ಸೆಪ್ಟೆಂಬರ್ 24 ಪೂನಾ ಒಪ್ಪಂದ ಆಗ್ತದೆ. ಈ ಪೂನಾ ಒಪ್ಪಂದ ಆಗಿರುವಂಥದ್ದು ಗಾಂಧೀಜಿ ಮತ್ತು ಅಂಬೇಡ್ಕರ್ ಮಧ್ಯದಲ್ಲಿ ಈ ಪೂನಾ ಒಪ್ಪಂದ ಆಗಿರುವಂಥದ್ದು. ಕ್ರಿಪ್ಸ್ ಆಯೋಗ 1942 ಯುದ್ಧಗಳ ನಂತರ ಅಧ್ಯಯನ ಮಾಡುವುದಕ್ಕಾಗಿ ಬಂದಿರುವಂಥದ್ದು ಕ್ರಿಪ್ಸ್ ಆಯೋಗ ಆಗಿದೆ. ಹೀಗೆ ಇವುಗಳ ವರ್ಷ ಯಾವ ವರ್ಷದಲ್ಲಿ ನಡೆದಿದ್ದು ಅನ್ನೋದನ್ನು ನೋಡಿಕೊಂಡಾಗ ಕ್ರಮಬದ್ಧವಾಗಿ ಜೋಡಿಸುವುದಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಇದನ್ನು ಕ್ರಮಬದ್ಧವಾಗಿ ಜೋಡಿಸಿದಾಗ ಹೋಮ್ ರೂಲ್ ಲೀಗ್, ಸ್ವರಾಜ್ಯ ಪಕ್ಷ, ಸೈಮನ್ ಆಯೋಗ, ಪೂರ್ಣ ಸ್ವರಾಜ್ಯ, ಪೂನಾ ಒಪ್ಪಂದ, ಕ್ರಿಪ್ಸ್ ಆಯೋಗ, ಈ ರೀತಿ ಸರಿಯಾದ ಉತ್ತರ ಆಗ್ತದೆ. ಈ ರೀತಿಯಾದಂತಹ ಹೆಚ್ಚಿನ NTSC ಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿರುವಂತಹ ವಿಡಿಯೋಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ.